ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಹೊಸ ವಿಡಿಯೋ ಎತ್ಕೊ ಬಂದಿದ್ದೀನಿ. ಈ ಸತಿ ಸದಾಶಿವ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಎಕ್ಸ್ಪ್ಲೋರ್ ಮಾಡೋದಂತ. ಈ ದೇವಸ್ಥಾನ ನಮ್ಮೂರಿನ ದೇವಸ್ಥಾನ ಇದು. ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ತಿಳಿಸ್ತೀನಿ ಬಲ್ಲಿ. ಇದು ಹೆಚ್ಚು ಕಮ್ಮಿ 850 ರಿಂದ 900 ವರ್ಷ ಆಗೈತೆ ಹಳೆ ದೇವಸ್ಥಾನ ಇದು. ಹೊಯ್ಸಳ ಕಾಲದಲ್ಲಿ ನಿರ್ಮಿಸಲಾಗಿದೆ ಇದು ದೇವಸ್ಥಾನನ. ಬಲಿ ಈಗ ತೋರಿಸ್ತೀನಿ. ಬಸು ನುಗ್ಗಿಹಳ್ಳಿಲಿ ಪಂಚಮೂಲೆ ಕಲ್ಯಾಣಿ ಇದೆ ಅಂತ ಹೇಳಿದೆ. ಅದು ಇದೆ ನೋಡಿ, ಐದು ಮೂಲೆಗಳುಳ್ಳ ಕಲ್ಯಾಣಿ ಇದೆಯಾ ನೋಡಿ. ಒಂದು ಅಲ್ಲೊಂದು, ಎರಡು, ಮೂರು, ನಾಲ್ಕು, ಐದು. ಐದು ಮೂಲೆ ಕಲ್ಯಾಣಿಗಳಿದೆ ಇದು. ಐದು ಮೂಲೆ ಇದೆ, ಅದಕ್ಕೆ ವಿಶೇಷವಾಗಿದೆ ಇದು ನುಗ್ಗಿಹಳ್ಳಿಲಿ ನೋಡಿ. ನೀವೇನು ನೋಡ್ತಿದ್ದೀರ, ಮತ್ತು ಜೋಡಿ ಪಕ್ಕದಲ್ಲೇ ಒಂದು ಕಲ್ಯಾಣಿ ಇದೆ, ಅದಕ್ಕೂ ಸಹ ಐದು ಮೂಲೆ ಕಲ್ಯಾಣಿ, ಐದು ಮೂಲೆ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಜೋಡಿ ಕಲ್ಯಾಣಿನೋ ಅಂತ ಹೇಳ್ತಾರೆ, ಇದಕ್ಕೆ ವಿಶೇಷವಾಗಿದೆ ಇದು. ಬಸು ಈ ಥರ ಐದು ಮೂಲೆ ಕಲ್ಯಾಣಿ ನೀವು ನೋಡೋಕ್ಕೆಲ್ಲೂ ಸಾಧ್ಯವಾಗಲ್ಲ. ಇದು ನುಗ್ಗಿಹಳ್ಳಿಲಿ ನೋಡಬಹುದು, ನೀವು ಬಂದು ಒಂದ್ಸತಿ ವಿಸಿಟ್ ಮಾಡಿ. ಸಕ್ಕತ್ತಾಗಿದೆ ಮಾತ್ರ. ಜೋಡಿ ಕಲ್ಯಾಣಿ ಅಂತಲೂ ಕರೀತಾರೆ. ಜೋಡಿ ಕಲ್ಯಾಣಿ ಎಷ್ಟೋ ಕಡೆ ಇದೆ, ಆದರೆ ಪಂಚಮೂಲೆ ಕಲ್ಯಾಣಿ ಇರೋದು ನುಗ್ಗಿಹಳ್ಳಿಲಿ ಮಾತ್ರ. ಒಂದ್ಸತಿ ವಿಸಿಟ್ ಮಾಡಿ ನೋಡಿ, ಸಕ್ಕತ್ತಾಗಿದೆ ಮಾತ್ರ. ಆದರೆ ಈಗ ನೀರಿಲ್ಲ ಅಷ್ಟೇ, ನೀರು ಇನ್ನೂ ಬಿಟ್ಟಿಲ್ಲ, ಅದಕ್ಕೆ ಫುಲ್ ಖಾಲಿ ಹೊಡಿತಿದೆ. ಆದರೆ ಮಾತ್ರ ಸಕ್ಕತ್ತಾಗಿದೆ ಪ್ಲೇಸ್, ಮಾತ್ರ ಸೂಪರಾಗಿದೆ ನೋಡಿ. ನೀವೇನು ನೋಡ್ತಿದ್ರ ಇದೆಯಾ ಗುರು, ಇದೇ ಸದಾಶಿವ ಸ್ವಾಮಿ ಎಂಟ್ರೆನ್ಸ್ ಇದೆ ನೋಡ್ಕೊಳ್ಳಿ. ಇಲ್ಲೇನೋ ಬೋರ್ಡ್ ಹಾಕೋರು ನೋಡೋದ ಬಲ್ಲಿ ನೋಡಿ. ಸುರಕ್ಷತಾ ಸ್ಮಾರಕ ಏನೋ ಹಾಕೋರೆ. ಇದು ಬಂದ್ಬಿಟ್ಟು ರಾಜರ ದಂಡಪಾಲಕ ಅಂತ ಕರೀತಾರೆ. ಇದು ಬಂದ್ಬಿಟ್ಟು ರಾಜ ಮತ್ತು ಅವ್ರ ಮಗ ನಿಂತಿರೋದು ನೋಡಿ, ಎಷ್ಟು ವಿಶೇಷವಾಗಿದೆ. ಮತ್ತು ಇಲ್ಲಿನ ಕೆತ್ತನೆ ಮಾತ್ರ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ನೋಡಿ. ಯಾವ ರೀತಿ ಕೆತ್ತಿದ್ದಾರೆ, ಆಗಿನ ಕಾಲದಲ್ಲಿ 800 ವರ್ಷ ಹಳೆಯ ದೇವಸ್ಥಾನವಾಗಿದೆ ಇದು ನೋಡ್ಕೊರು. ಇದು ಎಂಟ್ರೆನ್ಸು, ಇಲ್ಲೇ ಗಣಪತಿ ಕುಣಿಸೋದು. ಬಸ್ಸು ಇಲ್ಲಿ ಹಳ್ಳಿ ಮರ ಐತೆ ನೋಡಿ. ಇದು ಸ್ವಾತಂತ್ರ್ಯ ಬಂದಿದ್ದ ಮರುದಿನವೇ ಹಾಕಿರೋದು ಈ ಹಳ್ಳಿ ಮರನ. ಮತ್ತು ಇಲ್ಲಿ ಪಂಚಲಿಂಗ ಕಲ್ಯಾಣಿ ಇದೆ, ಐದು ಮೂಲೆ ಕಲ್ಯಾಣಿಗಳಿವೆ. ಮತ್ತು ಜೋಡಿ ಕಲ್ಯಾಣಿ ಅಂತ ಕರೀತಾರೆ, ಅಕ್ಕಪಕ್ಕ ಎರಡು ಒಂದೇ ಥರ ಇರೋದ್ರಿಂದ ಜೋಡಿ ಕಲ್ಯಾಣಿ ಅಂತಲೇ ಕರೀತಾರೆ. ಇದು ನೋಡಿ ದೇವಸ್ಥಾನ, ಸ್ವರ್ಗದ ಬಾಕ್ಲು ನುಸಿಯೋದಿಲ್ಲಯ್ಯ ನೋಡಿ. ಇಲ್ಲಿ ರಾಜ್ಯಗಳು ಕುತ್ಕೊಂಡು ಇಲ್ಲಿಂದ ದೇವ್ರು ನೋಡ್ತಿದ್ರು ಅಂತ ಹೇಳ್ತಾರೆ. ಕಾಣುತ್ತೋ ಇರೋ ಗೊತ್ತಿಲ್ಲ ನೋಡಿ. ಇಲ್ಲಿಂದ ನೋಡೋರು ಅಂತ ಹೇಳ್ತಾರೆ ದೇವ್ರ. ಕ್ಲೋಸ್ ಆಗೈತೆ ಇದು ನಂದಿ ಗುರು. ಇದೆ ಸ್ವರ್ಗದ ಬಾಕ್ಲು, ವರ್ಷಕ್ಕೊಂದ್ಸರಿ ಓಪನ್ ಆಗುತ್ತೆ ಅಷ್ಟೇ ಇದು ನೋಡ್ಬಿ. ಬಾಸು ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂತ. ಇದು ವಿಷ್ಣು ಅಲ್ಲೇ ಸ್ವಲ್ಪ ಹಳೆಯದಿಲ್ವಾ, ಅದಕ್ಕೆ ಸ್ವಲ್ಪ ಮಾಸದಂಗೆ ಐತೆ. ಗೋಪುರದಲ್ಲಿ ಕುತ್ಕೊಂಡಿರೋ ರೀತಿ ಮಾಡಿರೋದು ಗುರು, ಅದ್ಭುತವಾಗಿದೆ ದೇವಸ್ಥಾನ ಮಾತ್ರ. 850 ರಿಂದ 900 ವರ್ಷ ಹಳೆಯದು ಅಂತ ಹೇಳ್ತಾರೆ. ಹೊಯ್ಸಳ ಕಾಲದಲ್ಲಿ ನಿರ್ಮಿಸಲಾಗಿದೆ ಈ ದೇವಸ್ಥಾನನ. ನೀವೇನು ನೋಡ್ತೀರಾ, ಇದೇ ದೇವಸ್ಥಾನ ಹೊಯ್ಸಳ ಕಾಲದಲ್ಲಿ ನಿರ್ಮಿಸಲಾಗಿದೆ. ತುಂಬ ಸಕ್ಕತ್ತಾಗಿದೆ ದೇವಸ್ಥಾನ. ವರ್ಷಕ್ಕೊಂದ್ಸತಿ ಜಾತ್ರೆ ಮತ್ತು ಮುಂತಾದವುಗಳು ಹಲವು ಕಾರ್ಯಕ್ರಮ ನಡೀತದೆ ಇಲ್ಲಿ. ಒಂದ್ಸರಿ ವಿಸಿಟ್ ಮಾಡಿ, ಸಕ್ಕತ್ತಾಗಿದೆ ದೇವಸ್ಥಾನ ಅಂತ ಹೇಳ್ತೀನಿ ಗುರು. ಇದೇ ಹೇಳಿದ್ದೆ ನಾನು, ಹೊಯ್ಸಳ ಕಾಲದಲ್ಲಿ ನಿರ್ಮಿಸಲಾಗಿದೆ ಅಂತ ನೋಡಿ. ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂತ. ಇದು ಫುಲ್ಲು ತಳಪಾಯ ಬಂದ್ಬಿಟ್ಟು ಸ್ಟಾರ್ ಆಕೃತಿಯಲ್ಲಿದೆ ನೋಡಿ. ಇದು ಫುಲ್ ಮುಚ್ಚೋಗಿತ್ತು, ಈಗ ಒಂದು ಅಧಿಕೃತವಾಗಿ ತೆಗ್ಸಿರೋದ್ರಿಂದ ಮಣ್ಣೆಲ್ಲ ತೆಗ್ಸಿ ಈ ಥರ ಸ್ಟಾರ್ ಆಕೃತಿಯಲ್ಲಿರೋದು ಇವ್ರಿಗೂ ಗೊತ್ತಿರಲ್ಲ. ಈಗ ಮಣ್ಣು ತೆರವು ಮಾಡಿದ್ಮೇಲೆ ಗೊತ್ತಾಗಿದ್ದು ಸ್ಟಾರ್ ಆಕೃತಿಯಲ್ಲಿ ಇದೆ ಫುಲ್ಲು ಅಂತ. ತ್ರಿಭುಜಾಕೃತಿಯಲ್ಲಿದೆ ನೋಡಿ. ಹಳೆ ಕಾಲದಲ್ಲಿ ಕೆತ್ತನೆ ಮಾಡಿರೋದು ದೇವಸ್ಥಾನನ. ಒಳಗಡೆ ಶಿವ, ಸದಾಶಿವ ಇದೆ ನೋಡಿ. ಮುಂದೆ ಹೋಗೋದ
ಇದು ಸದಾಶಿವ ಸ್ವಾಮಿ ದೇವಸ್ಥಾನ ನುಗ್ಗೇಹಳ್ಳಿದು. ಇಷ್ಟು ಏನಿದೆ, ಇದು ಹೊಯ್ಸಳರ ಕಾಲದ್ದು, ಮುಂದೆ ವಿಜಯನಗರ ಕಾಲದ್ದು, ಆ ಕಡೆ ಅದು ವಿಜಯನಗರ ಕಾಲದ್ದು ಅಷ್ಟು. ಇದು ಹೊಯ್ಸಳರು, ಇದು ಇದು ಶಿವ ಪಾರ್ವತಿ ನಂದಿ ಇದ್ರ ಮೇಲೆ ಕೂತಿರೋದು, ನಂದಿ ಮೇಲೆ. ಮತ್ತೆ ಬ್ರಹ್ಮ ಗಣಪತಿ ವಿಷ್ಣು ಮಹೇಶ್ವರ, ಇದು ವಿಷ್ಣು ಇದು ಮಹೇಶ್ವರ, ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತೆ ಇದು ಗಣಪತಿ. ಇದು 950 ವರ್ಷ ಆಗಿರ್ಬೋದು ಮೋಸ್ಟ್ಲಿ, ಎಕ್ಸಾಕ್ಟ್ ಆಗಿ ಎಕ್ಸಾಕ್ಟ್ ಆಗಿ 950 ವರ್ಷ ಆಗಿದೆ. ಈ ದೇವಸ್ಥಾನ ಕಟ್ಟಿಸಿದ ರಾಜನ ಹೆಸರು ಬಂದು ಬೊಮ್ಮಣ್ಣ ದಂಡನಾಯಕ. ಮೊದಲು ಹೆಸರು ಏನಿತ್ತು ಸಮಗಳೇ? ವಿಜಯ ಸೋಮನಾಥಪುರ ಅಂತ ಹೆಸರಿತ್ತು. ಈಗ ನುಗ್ಗೇಹಳ್ಳಿ ಅಂತ ಯಾಕೆ ಬಂತು ಅಂತ ಹೇಳ್ಬೋದಾ? ಪಾಳಗಾರು ನುಗ್ಗು ಬಂದಿದ್ಕೆ ನುಗ್ಗೇಹಳ್ಳಿ ಆಗಿರೋದು. ಮೊದ್ಲು ಇಲ್ಲೆಲ್ಲ ಬಂಡೆಗಳ ರಾಜ್ಯ ಆಗಿತ್ತೇನೋ, ಹಂಗಾಗಿ ಅದಾಗಿರೋದು. ನೋಡಿ ಮುಂದೆ ತೋರಿಸ. ಇಲ್ಲಿ ಏನಿದೆ, ಇದು ಸಪ್ತಮಾತ್ರಿಕ ಅಂತೇಳಿ, ಬ್ರಾಹ್ಮಿ ವಾಯಾರಿ ಕೋಮಾರಿ ಇಂದ್ರಾಣಿ ಚಾಮುಂಡಿ. ಇದು ಸಪ್ತ ಅಂದ್ರೆ ಏಳು, ಏಳು ಕನ್ಯೆಯರು ಇರ್ತಾರೆ. ಅದರಲ್ಲಿ ಫಸ್ಟ್ ಬಂದು ಇದು ವೀಣಾಧಾರಿ ಶಿವ, ವೀಣೆಯನ್ನ ನುಡಿಸ್ತಾ ಇರೋದು ವಿಶೇಷವಾಗಿರೋದು. ಇದು ವೀಣಾಧಾರಿ ಶಿವ ಅತ್ಯುತ್ತಮವಾಗಿರೋದು. ಮತ್ತೆ ಅದಕ್ಕೆ ವಾಹನಗಳನ್ನ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ಬೋದು. ವಿಶೇಷ ಬ್ರಾಹ್ಮಿ ವಾಯಾರಿ ಕೋಮಾರಿ ಇಂದ್ರಾಣಿ ಚಾಮುಂಡಿ ಸಪ್ತ, ಇದು ವಾರಾಯಿ ಇಂದ್ರಾಣಿ ಚಾಮುಂಡಿ ಅಂತ ಹೇಳಿ ಸಪ್ತ ಅಂದ್ರೆ ಏಳು, ಏಳು ಕನ್ಯೆಯರು ಇಲ್ಲಿಂದ ಇಲ್ಲಿ ತನಕ. ಮತ್ತೆ ಇದು ವೀಣಾಧಾರಿ ಶಿವ, ಶಿವ ವೀಣೆಯನ್ನ ನುಡಿಸ್ತಾ ಇರೋದು ವಿಶೇಷವಾಗಿರೋದು. ಮತ್ತೆ ಗಣಪತಿ. ಇನ್ನೊಂದ್ ಏನಪ್ಪ ವಿಶೇಷ ಅಂದ್ರೆ ಇದಕ್ಕೆ ವಾಹನಗಳನ್ನ ಸಹ ಕೊಟ್ಟಿದ್ದಾರೆ. ಏನಪ್ಪ ವಿಶೇಷ ಅಂದ್ರೆ ಇಲ್ಲಿ ಗಣಪತಿ ಇಲ್ಲಿ ತಿಂಗಳ ತಿಂಗಳ ಸಂಕಷ್ಟಾರ ಚತುರ್ಥಿ ಅಂತ ಹೇಳಿ ಅದು ಇದ್ರ ದಿವಸ ಬರುತ್ತೆ. ಹುಣ್ಣಿಮೆಯಾಗಿ ಇದ್ರ ದಿವಸ ಸಂಕಷ್ಟಾರ ಚತುರ್ಥಿ ಬರುತ್ತೆ. ಆ ಸಂಕಷ್ಟಾರ ಚತುರ್ಥಿ ದಿವಸ ಸುಮಾರು ಇಲ್ಲಿ ಅಭಿಷೇಕ ಮತ್ತೆ ಪೂಜೆ ಮಾಡಿಸ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿ ಇಲ್ಲಿ ಜನ ನಂಬಿದ್ದಾರೆ. ಸಂಕಷ್ಟಾರ ಚತುರ್ಥಿ ಮಾಡಿಸಿದ್ರೆ ತುಂಬಾ ಒಳ್ಳೇದು. ಮತ್ತೆ ಇಲ್ಲಿ ಭುವನೇಶ್ವರ್ ಅಂತ ಹೇಳಿ ಇದು ವಿಶೇಷವಾಗಿದೆ. ಭುವನೇಶ್ವರ್ ಅಂತ ಹೇಳಿ ಕೆತ್ತನೆ ಮಾಡಿರ್ತಾರೆ. ಇಲ್ಲಿ ಸ್ಕ್ರೂ ಟೈಪ್ ಅಲ್ಲಿ ಇರುತ್ತಂತೆ, ಅದು ಬಿಚ್ಚಿ ಕೆಳಕ್ಕಿರ ಟೈಪ್ ಅಲ್ಲಿ ಇರುತ್ತೆ. ಹಿಸ್ಟ್ರಿ ಪ್ರಕಾರ ಹೋದ್ರೆ ಅದೇ ಅದು ಅಂದ್ರೆ ಏನಾರ ಈಗ ಏನಾರ ದೇವಸ್ಥಾನ ಏನಾರ ಬಿಚ್ಚಬೇಕು ಅಂತ ಇದ್ರೆ ಈ ಎಲ್ಲಾ ಪಾರ್ಟ್ಸ್ ಬಿಚ್ಚಿ ಇಡಬಹುದು ಆ ಟೈಪ್ ಅಲ್ಲಿ, ಅಂದ್ರೆ ಇಂಟರ್ಲಾಕ್ ಮಾಡ್ದಂಗೆ ಮಾಡಿರ್ತಾರೆ. ಇದು ಸದಾಶಿವ ಸ್ವಾಮಿ ಅಂತ ಹೇಳಿ ದೇವರು. ಇದು ದ್ವಿತೀಯ ಲಿಂಗ, ಪ್ರಥಮ ಲಿಂಗ ಅಲ್ಲಿ ಸೋಮೇಶ್ವರ ಅಂತ ಹೇಳಿ ಅಲ್ಲಿ ಪ್ರಥಮ ಲಿಂಗ. ಈ ಕ್ಷೇತ್ರ ಬಂದು ನುಗ್ಗೇಹಳ್ಳಿ ಪಂಚಲಿಂಗ ಕ್ಷೇತ್ರ, ಐದು ಲಿಂಗಗಳ ಕ್ಷೇತ್ರ ನುಗ್ಗೇಹಳ್ಳಿ. ಅದರಲ್ಲಿ ಪ್ರಥಮ ಲಿಂಗ ಸೋಮೇಶ್ವರ, ದ್ವಿತೀಯ ಲಿಂಗ ಸದಾಶಿವ, ತೃತೀಯ ಲಿಂಗ ಚಂದ್ರಮಳೇಶ್ವರ, ಚತುರ್ಥ ಲಿಂಗ ಮಳೆ ಮಲ್ಲೇಶ್ವರ, ಪಂಚಲಿಂಗ ಜೈಗುಂಡೇಶ್ವರ. ಐದು ಲಿಂಗ ಕ್ಷೇತ್ರ ನುಗ್ಗೇಹಳ್ಳಿ. ಮತ್ತೆ ಪಂಚಮುಖಿ ಕಲ್ಯಾಣಿನೂ ಸಹ, ಜೋಡಿ ಕಲ್ಯಾಣಿ ಮತ್ತೆ ಪಂಚಮುಖಿ ಕಲ್ಯಾಣಿ ಇಲ್ಲೇ ಪಕ್ಕದಲ್ಲಿದೆ. ಅದರಲ್ಲಿ ಸ್ವತಂತ್ರ ಬಂದಿದ್ದ ದಿವಸ ಅರಳಿ ಮರನೂ ಸಹ ಹಾಕಿದ್ದಾರೆ. ಮತ್ತೆ ಇಲ್ಲಿ ಬಂದು ನಾಟ್ಯ ಗಣಪತಿ, ಈ ಗಣಪತಿ ನಾಟ್ಯ ಮಾಡ್ತಾ ಇರೋದು. ಆಗಿನ ಕಾಲದ ಏನು ಇನ್ಸ್ಟ್ರೂಮೆಂಟ್ಸ್ ಇತ್ತೋ ಆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ ತಪಾಸ್ ಮಾಡ್ತಾ ಇರೋ ಶಿವಲಿಂಗ, ಅಲ್ಲಿ ಹಿಂದ್ಗಡೆ ಸುರಂಗ ಮಾರ್ಗ ಇತ್ತು ಅಂತ. ಸುರಂಗ ಮಾರ್ಗ ಈಗಲೂ ಇದೆಯಾ? ಅದನ್ನ ಮುಚ್ಚಿದ್ದಾರೆ ಕಲ್ಲಿಟ್ಟಿ. ಎಲ್ಲಿ? ಹಿಂದೆ ಹಿಂದೆ ಶಿವನ ಹಿಂದೆ ಅದನ್ನು ಮಾಡಿದ್ರು ಅಂತ ಹೇಳಿ. ಅದೆಲ್ಲಿಗೆ ಕನೆಕ್ಟ್? ಜೈಗುಂಡೇಶ್ವರ, ಜೈಗುಂಡೇಶ್ವರ. ಇದು ದೊಡ್ಡ ಅಂತರ ಇದು. ಅಲ್ಲಿ ಹಾಲೆಲ್ಲ ಅರ್ಥಲ್ಲಿ ಶಿವ ತಪಾಸ್ ಮಾಡ್ತಾ ಇರಂಗ್ ಕೂತಿರಂಗೆ. ಗೊತ್ತಾಯ್ತು, ಕಾಣಿಸ್ತಿದೆ, ಕಾಣಿಸ್ತಾ. ಮತ್ತೆ ಇದು ಮಕರ ತೋರಣ ಅಂತ, ಮಕರ ತೋರಣ ಯಾವ ರೀತಿ ಡಿಸೈನ್ ಮಾಡ್ತಾರೆ? ಇದು ಮಕರ ತೋರಣ ಅಂತೇಳಿ ಮೇಲ್ಗಡೆದು ವೈನಾಯಕ ದೇವಿ, ವೈನಾಯಕಿ ದೇವಿ. ಮತ್ತೆ ಇದು ಆಸ್ಟ್ರಿಚ್ ಅಂತ ಪ್ರಾಣಿ, 8 ತಲ ಹೊಂದಿದೆ. ಮತ್ತೆ ಇಲ್ಲಿ ಶಿವನಿಗೆ ದ್ವಾರಪಾಲಕ, ಇದ್ರ ಹೆಸರು ಬಂದು ನಂದಿ ಭೃಂಗಿ. ನಂದಿ ಭೃಂಗಿ ಭೃಂಗಿ ಇರ್ಬೇಕು ಮಕ್ಕಳೇ. ಈಗ ಅದ್ರಲ್ಲಿ ನಾನಾ ವಿಧ ಇರುತ್ತೆ. ಆಗಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ಈ ದ್ವಾರಪಾಲಕರು ಸೇವಕರು ನೋಡ್ಬೋದು. ದ್ವಾರಪಾಲಕರು ಸೇವಕರು ಅವರ ದ್ವಾರಪಾಲಕರಿಗೂ ಸೇವಕರು ಇದಾರೆ ಅಂದ್ರೆ ಇನ್ನೂರಿಗೂ ಸೇವಕರು ಇರ್ತಾರೆ, ಅವರಿಗೂ ಸೇವಕರು ಇರ್ತಾರೆ. ಈಗ ಆಗಿನ ಕಾಲದಲ್ಲಿ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂದ್ರೆ
ಅಂದ್ರೆ ರೇಖಾಗಣಿತ ಆಧಾರ ಪ್ರಕಾರ ಈ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿರೋದು. ವಿಶೇಷವಾಗಿ ಮೇಲ್ಗಡೆ ಏನಿದೆ ಇದು ಅಷ್ಟ ದಿಕ್ಪಾಲಕರು, ಆಹಾ ದಿಕ್ಕಿರಿಗೆ ಆಹಾ ವಾಹನಗಳನ್ನ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ದಕ್ಷಿಣಾಮೂರ್ತಿ ವಿಗ್ರಹ ಇರ್ಬೋದು. ಆಮೇಲೆ ಇಲ್ಲಿ ಬಾಕ್ಸ್ಟೈ ಭುವನೇಶ್ವರ್, ಇದು ಸಹ ವಿಶೇಷವಾಗಿದೆ. ಎರಡು ಸೇಮ್ ಒಂದೇ ತರ ಇದೆಯಾ? ಅದು ಸ್ಟಾರ್ ಟೈಪ್ ಇದೆ, ಇದು ಬಾಕ್ಸ್ ಟೈಪ್ ಇದೆ. ಇದ್ರ ಬಗ್ಗೆ ಮೇನ್ ಹೇಳ್ಬೇಕು, ಇದು ಚಾಮುಂಡೇಶ್ವರಿ ಅಂತ, ಇದು ಒಂದ್ ಏಕಕಾಲದಲ್ಲಿ ಸಂಹಾರ ಮಾಡ್ತಾ ಇರತಕ್ಕ ವಿಶೇಷ ವಿಗ್ರಹ. ಮತ್ತೆ ಈ ದೇವ್ರು ಬಂದು ಚಾಮುಂಡೇಶ್ವರಿ ಏನು ಮೈಸೂರಲ್ಲಿ ಏನಿದೆ ಅದೇ ಕೆತ್ತನೆಲಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಗಣಪತಿ ಮತ್ತೆ ಈ ದೇವ್ರನ್ನು ನೋಡ್ಬೋದು ನೀವು ಅಲ್ಲಿ. ಸೇಮ್ ಇಲ್ಲಿ ಏನಿದೆ ಈ ಚಾಮುಂಡೇಶ್ವರಿ ವಿಗ್ರಹ ಅಲ್ಲಿ ಸಹ ನೋಡ್ಬೋದು ನೀವು, ಇಲ್ಲೂ ಸಹ ಕೊಟ್ಟಿದ್ದಾರೆ. ಅಲ್ಲಿ ಉದ್ದೇಶ ಏನಪ್ಪಾ ಅಂದ್ರೆ ಅಲ್ಲಿ ಅಯ್ಯಂಗಾರುಗಳು ಶಿವನ್ ದೇವಸ್ಥಾನಕ್ಕೆ ಬರಲ್ಲ ಅಂತ ಹೇಳಿ ವಿಶೇಷವಾಗಿ ಇಲ್ಲಿಗೆ ಕೊಟ್ಟಿರೋದು. ಮತ್ತೆ ಇದು ಸುಬ್ರಹ್ಮಣ್ಯ ಕಾರ್ತಿಕೇಯ. ಇಲ್ಲಿ ಯಾರು ಮದ್ವೆ ಆಗಿರಲ್ಲ ಅವರು ಇಲ್ಲಿ ಎಳ್ನೀರು ಮತ್ತೆ ಹಾಲ್ನ ತಿಂಗಳ ತಿಂಗಳ ಷಷ್ಠಿ ದಿವಸ ಅಭಿಷೇಕ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಅಂದ್ರೆ ಒಂದ್ 15 ಜನಕ್ಕೆ ಒಳ್ಳೇದಾಗಿದೆ ಇದುವರೆಗೂ. ನೆಕ್ಸ್ಟ್ ಇದು ಪಂಚಲೋಹ ವಿಗ್ರಹ, 5 ತರ ಲೋಹ ಇದು ಮೆರವಣಿಗೆ ಮಾಡ್ತಾರೆ. ವರ್ಷಕ್ಕೊಂದ್ಸಲಿ ಜಾತ್ರೆ ಆಗುತ್ತೆ ಫಾಲ್ಗುಣ ಮಾಸದಲ್ಲಿ, ಮಕರ ನಕ್ಷತ್ರದ ದಿವಸ ಆಗುತ್ತೆ, 7 ದಿವಸ ನಡೆಯುತ್ತೆ ಉತ್ಸವಾದಿಗಳು. ಮತ್ತೆ ಇದು ಗಣಪತಿ, ಎಲ್ಲೂ ಸಹ ಗಣಪತಿ ವಿಗ್ರಹ ಕೊಟ್ಟಿರಲ್ಲ, ಎರಡೂ ಹೆಣ್ ದೇವರೇ ಇರುತ್ತೆ ಹೊರತಾಗಿ ಇಲ್ಲೆಲ್ಲೂ ಗಣಪತಿ ವಿಗ್ರಹ ಕೊಟ್ಟಿರಲ್ಲ. ಇದು ಶಿವ ಇದು ಪಾರ್ವತಿ, 750 ವರ್ಷದ ಹಳೆಯ ಕಾಲದ ವಿಗ್ರಹ. 750 ಇಯರ್ಸ್. ಇಲ್ಲಿ ಗರುಡ ವಾಹನ ಇದೆ. ಮತ್ತೆ ಇಲ್ಲಿ ಕೇಶವ ಅಂದ್ರೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬಂದಂತ ಭಕ್ತಾದಿಗಳು ಇಲ್ಲೂ ಸಹ ಬರ್ಲಿ ಅಂತ ಹೇಳಿ ಇಲ್ಲಿ ಕೇಶವ ನಿಗ್ರಹ ಕೊಟ್ಟಿದ್ರು. ಬರ್ತಾರ ಗುರುಗಳು? ಈಗ ಇಲ್ಲಿ ಬರಲ್ಲ, ಈಗ ಅಯ್ಯಂಗಾರುಗಳು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರು ಬರಲ್ಲ. ಹಂಗಾಗಿ ಅದಕ್ಕೋಸ್ಕರ ಬರ್ಲಿ ಅನ್ನ ಉದ್ದೇಶಕ್ಕೋಸ್ಕರ ಈ ಕೇಶವ ದೇವರನ್ನ ಇಲ್ಲಿ ಕೊಟ್ಟಿದ್ರು. ಗರುಡಕ್ಕೆ 14 ಹಾವು ಕೊಟ್ಟಿದ್ದಾರೆ ಈಗ ಅಲ್ಲಿ, ಇದರಿಂದ ತಗೊಂಬಂದಿ ಇದ್ ಮಾಡಿರೋದು. ಇದೆಲ್ಲಿಂದ ತಗೊಂಡಿರೋದಿನ್ನ? ಅದೇ ಪ್ರತಿಷ್ಠಾಪನೆ ಮಾಡ್ಸಿರೋದು, ಯಾರಿಗ ಹಕ್ಕೆ ಮಾಡ್ಕೊಂಡಿರ್ತಾರಲ್ಲ ಅವರು ಇದು ಮಾಡಿ. ಹಾವು ಮತ್ತೆ ಗರುಡಂಗ ಆಗಲ್ಲ ಹಂಗಾಗಿ ಕಟ್ಟಿದೆ. ಇದು ಕಾಲಭೈರವ 64 ಅವತಾರ ನೋಡಿರ್ಬೋದು, ಇದು 48 ಅವತಾರ ಆದಂತಹ ಕಾಲಭೈರವ. ಅಂದ್ರೆ 64 ಅವತಾರ ತಾಳಿರೋದು ಕಾಲಭೈರವ, ಅದರಲ್ಲಿ ಇದು 48 ಅವತಾರ ಅಂತೆ. ಮತ್ತೆ ಇದು ಚೇಳು ವಾಹನ ಸ್ಕಾರ್ಪಿಯೋ, ಮತ್ತೆ ಕತ್ತಿ ತ್ರಿಶೂಲ ಅಲ್ಲ ತ್ರಿಶೂಲ ಕತ್ತಿ ಡಮರುಗ ಮತ್ತೆ ರುಂಡ. ಅಂದ್ರೆ 48 ಅವತಾರದಲ್ಲಿ ಈ ತರ ಕೂತಿದ್ರಂತೆ, ಅದು 48 ಅವತಾರ. ಇಲ್ಲಿ ರೌಂಡ್ ಶೇಪ್, ಆಗಿನ ಕಾಲದಲ್ಲಿ ರೌಂಡ್ ಶೇಪ್ ಮಾಡಿದ್ದಾರೆ ನೋಡಿ. ಇವೆರಡು ನಾಗರಕಲ್ಲು. ಇದು ಏನು ಭಕ್ತಾದಿಗಳೇ ಕೊಟ್ಟಿರೋದ? ಇದು ಹಳೇದು ಅಮೇಜಿಂಗ್ ಅಂತ ಕೆತ್ತನೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ನಟರಾಜ ನಾಟ್ಯ ಮಾಡ್ತಿರೋದು, ನಾಟ್ಯ ಮಾಡ್ತಾ ಇರೋದು. ಮತ್ತೆ ಇಲ್ಲಿ ಹೋಗ್ಬಿಟ್ಟು ಸುವರ್ಣ ಬನ್ನಿ ಬನ್ನಿ, ಇದು ಬಸವಣ್ಣ. ಈ ಬಸವಣ್ಣ ಏನಪ್ಪಾ ಅಂದ್ರೆ ಇಲ್ಲಿಂದ ಶಿವನ್ನ ನೋಡಿದ್ರೆ ಶಿವ ಕಾಣುತ್ತೆ, ಮತ್ತೆ ಕಿವಿಲಿ ಏನಾರ ಇದ್ರೆ ಹೇಳಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಂಬಿಕೆ. ಮತ್ತೆ ಇಲ್ಲಿಂದ ರಾಜ ಮಹಾರಾಜ ಒಳಕ್ ಎಂಟ್ರಿ ಇರ್ಲಿಲ್ಲ ಆಗಿನ ಕಾಲದಲ್ಲಿ, ಇಲ್ಲಿಂದ ಸಹ ನೋಡ್ಬೋದಾಯ್ತು. ಇಲ್ಲಿಂದ ದೇವ್ರು ನೋಡೋದು. ಎರಡು ಕೈಲಾಸ ಬಾಗ್ಲು ಅಂತೇಳಿ ವರ್ಷಕ್ಕೊಮ್ಮೆ ಓಪನ್ ಆಗುತ್ತೆ. ಅದೇ ಸ್ವರ್ಗದ ಬಾಗ್ಲು ಅಂತ, ಸ್ವರ್ಗದ ಬಾಗ್ಲು ಅಲ್ಲ ಇಲ್ಲಿ ಕೈಲಾಸ ಬಾಗ್ಲು. ಮತ್ತೆ ಇನ್ನೊಂದೇನಪ್ಪ ವಿಶೇಷ ಅಂದ್ರೆ ಇಲ್ಲಿ ಮಕರ ಸಂಕ್ರಾಂತಿ ದಿವಸ ಸೂರ್ಯ ಕಿರಣ ಸ್ಪರ್ಶ ಆಗುತ್ತೆ ದೇವ್ರ ಮೇಲೆ, ಶಿವನ್ ಮೇಲೆ ಅಂದ್ರೆ ಕೆಳಕ್ಕೆ. ಇದು ಗಜಲಕ್ಷ್ಮಿ ಇದು. ಇದು ಇಲ್ಲಿ ನೋಡಿ, ಅಲ್ಲಿ ಶಿವ ಪಾರ್ವತಿ ಇದ್ರ ಮೇಲೆ ಕೂತಿದ್ರು ನಂದಿ ಮೇಲೆ, ಇಲ್ಲಿ ತೊಡೆ ಮೇಲೆ ಕೂರಿಸ್ಕೊಂಡಿರೋದ್ ವಿಶೇಷ. ಮತ್ತೆ ಇಲ್ಲೂ ಸಹ ಫ್ಯಾಮಿಲಿ, ಇಲ್ಲಿ ಸುಬ್ರಹ್ಮಣ್ಯ ಇಲ್ಲಿ ಗಣಪತಿ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಇದೆ, ನಂದಿ ಎಲ್ಲ ಇದೆ.
ಸೂರ್ಯದೇವ. ಅದು ಇದು ಸೂರ್ಯದೇವ. ಸೂರ್ಯದೇವ ಸೂರ್ಯದೇವ ಈಗಿನ ಕಾಲದಲ್ಲಿ ಎಲ್ಲೂ ವಿಗ್ರಹ ಮಾಡಿಲ್ಲ ಅಂತ ಹೇಳ್ತಾರಲ್ಲ. ಹ್ಞೂ, ಇದು ಎಲ್ಲೂ ಮಾಡಿಲ್ಲ, ನ್ಯೂ ಆಪಲ್ ಬಿಟ್ಟೆ ಇಲ್ಲೇ ಇರೋದು. ಅಂದ್ರೆ ಎಲ್ಲ ಸುತ್ತಮುತ್ತಲದಲ್ಲಿ ಇದೆ. ಅಂದ್ರೆ ಈ ದೇವರು ಏನಪ್ಪಾ ಅಂದ್ರೆ ಬೆಲ್ಜಿಯಂ ಮ್ಯೂಸಿಯಂಗೆ, ಇದು ಮತ್ತೆ ಆ ಕಾಲಭೈರವ ಎರಡನು ಕಾಲಭೈರವ ಮತ್ತೆ ಇದ್ನುವೆ ಬೆಲ್ಜಿಯಂ ಮ್ಯೂಸಿಯಂಗೆ ತಗೊಂಡು ಹೋಗಿ ಮಾಡಿದ್ರು. ಇದು ಇಂಡಿಯಾದಲ್ಲೇ ಎಲ್ಲೂ ಇಲ್ವಂತೆ ಈ ತರ ವಿಗ್ರಹ. ಅದೊಂದು ವಿಶೇಷವಾಗಿದೆ. ಮತ್ತೆ ಅಂಧಕಾರ ತಗೊಂಡೋಗ್ಲಿಲ್ವ ಗುರುಗಳೇ? ಇಲ್ಲ, ತಗೊಂಡೋಗ್ಲಿಲ್ಲ. ಅಂಧಕಾರ ಮತ್ತೆ ಅಜ್ಞಾನನ ಓಡಿಸ್ತಾ ಇರೋದೊಂದು ವಿಶೇಷ, ಕೈಯಲ್ಲಿ ಕಮಲದ್ದು ಇಟ್ಕೊಂಡಿರೋದೊಂದು ವಿಶೇಷ. ಮತ್ತೆ ಇಲ್ಲಿ ಸೂರ್ಯ ನಮಸ್ಕಾರ ಏನ್ 12 ಬರುತ್ತೋ ಆ 12 ನಮಸ್ಕಾರ ಈ ಕಡೆ 6 ಮತ್ತೆ ಈ ಕಡೆ 6 ಇದೆ. ಪ್ರತಿ ಒಂದು ಮಾಡಕ್ಕೋಸ್ಕರ ಈ ಮಂಟಪಗಳನ್ನ ಆಗಿನ ಕಾಲದಲ್ಲಿ ಪುರಾತನ ಕಾಲದಲ್ಲಿ ಮಾಡ್ತಿದ್ರು. ಇದು ಎಲ್ಲ ಒಂದೇ ಆಕೃತಿ ಇದೆ, ಆದ್ರೆ ಬಾಕ್ಸ್ ಟೈಪ್ ರೌಂಡ್ ಟೈಪ್ ಚೇಂಜ್ ಚೇಂಜ್ ಇದೆ ಅಷ್ಟೇ. ಆದ್ರೂ ಆಗಿನ ಕಾಲ ಇಂಟರ್ಲಾಕ್ ಮಾಡ್ಕೊಂಡಿರೋದ ಗುರು ನೋಡಿ, ಇಲ್ಲಿ ನೋಡಿ ಡಿಸೈನ್ಸ್ ಒಂಥರ 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 ಮೂರ್ ತರ ಡಿಸೈನ್ಸ್ ಮಧ್ಯದ ಒಂದೇ ಕಲ್ಲಲ್ಲಿ ಮೂರ್ ತರ ಕೆತ್ತನೆ ಮಾಡಿದ್ದಾರೆ. ಒಂಚೂರು ಮಿಸ್ಟೇಕ್ ಆದ್ರೂ ಕಲ್ಲೇ ವೇಸ್ಟ್ ಗುರು. ವೇಸ್ಟ್. ಮತ್ತೆ ಕಂಬಗಳು, ಕಂಬಗಳು ಇದಕ್ಕೆ ಸಿಮೆಂಟು ಮಣ್ಣು ಏನು ಸಿಮೆಂಟು ಕಬ್ಬಣ ಏನು ಉಪಯೋಗಿಸಿಲ್ಲ. ಮತ್ತೆ ಇದೇನ್ರಿಂದ ಕಟ್ಟಿರೋದಿಲ್ಲ, ಮರಳು ಸುಣ್ಣ ಮಾಡಿರೋದು. ಮತ್ತೆ ಅಂಟ್ವಾಳದ ಕಾಯಿ ಮತ್ತೆ ಬೆಲ್ಲ ಈ ತರ ಐಟಮ್ಗಳನ್ನ ಹಾಕಿ ಮಾಡಿರೋ ದೇವಸ್ಥಾನ ಆಗಿನ ಕಾಲದಲ್ಲಿ. ಸ್ಪೀಡು ರೌದ್ರ ಸ್ವಲ್ಪ ಫ್ಲಾಶ್ ಆದಂಗೆ ಅದು ತೃಪ್ ಬಂದ್ರೆ ಗೊತ್ತಾಗುತ್ತೆ. ಮತ್ತೆ ಆ ಕಡೆ ಸೌಮ್ಯ ಕಾಣುತ್ತೆ. ಮತ್ತೆ ಈ ಪೋರ್ಷನ್ಸ್ ಏನಿದೆ ಇದೆಲ್ಲ ಹೊಸ್ತಾಗಿ ಮಾಡಿರ್ಪಟ್ಟ ದೇವಸ್ಥಾನ. ಹಳೆ ಕಾಲದಲ್ಲ ಇದು ಯಾವ ಹಳೆ ಕಾಲದ್ದು ಅಂದ್ರೆ ಮತ್ತೆ ರೀಫಿಟ್ಟಿಂಗ್ ಮಾಡೋದಲ್ಲ, ರೀಫಿಟ್ಟಿಂಗ್ ಮಾಡಿದ್ರು. ಈ ದೇವಸ್ಥಾನ ಪರ್ವತ ಮುಂದೆ ಏನಿದೆ ಮೇಲ್ಗಡೆ ಗೋಪುರ ಮತ್ತೆ ಪ್ಲಸ್ ಇದು ಕಲ್ಲಿಂದು ಹಂಗಾರೆ ಇದು ವಿಜಯನಗರ ಸಾಮ್ರಾಜ್ಯದ. ವಿಜಯನಗರ ಸಾಮ್ರಾಜ್ಯ ಆ ಕಡೆದು ಒಳಗಡೆ ತೋರಿಸಿದ್ ಮಾತ್ರ ಹೊಯ್ಸಳ ಕಾಲೇಜ್ ಅಲ್ಲ, ಇದು ಹೊಯ್ಸಳ ಕಾಲದ್ದು. ಈ ದೇವಸ್ಥಾನ ಸಹ ಕಟ್ತಾ ಇದಾರೆ, ಯಾರು ಹೆಲ್ಪ್ ಮಾಡಂಗಿದ್ರೆ ಈ ದೇವಸ್ಥಾನಕ್ಕೂ ಸಹ ಇಲ್ಲೇ ದೇವಸ್ಥಾನ ಕಟ್ತಾ ಇದಾರೆ, ಹೆಲ್ಪ್ ಮಾಡಂಗಿದ್ರೆ ಮಾಡ್ಬೋದು. ಇನ್ನೂ ಕಂಪ್ಲೀಟ್ ಆಗಿಲ್ಲ ಗುರುಗಳೇ? ಇನ್ನ ಕಂಪ್ಲೀಟ್ ಆಗಿಲ್ಲ. ಅದೇನು ಕೆಡ್ಗಿರೋದ ಏನದು ಬಿದೋಗಿರೋದ? ಬಿದೋಗಿತ್ತು, ಇದಾಗಿದೆ. ಯಾರು ಈ ದೇವಸ್ಥಾನಕ್ಕೆ ಏನಾರ ಹೆಲ್ಪ್ ಮಾಡಂಗಿದ್ರೆ ಹೆಲ್ಪ್ ಮಾಡ್ಬೋದು. ಇದು ಗಣಪತಿ, ಇದು ಆಗಿನ ಕಾಲದ್ದು ವಿಜಯನಗರ ಕಾಲದ್ದು. ಹೊಯ್ಸಳರ ಕಾಲದ್ದು ಅಲ್ಲೇನಿದೆ ಅದು ನೋಡ್ಬೋದು. ಇದು ವಿಜಯನಗರ ಕಾಲದಲ್ಲಿ ಅಲ್ಲಿ ಇಟ್ಟಿದ್ದು ದೇವಸ್ಥಾನ. ಹಂಗಾದ್ರೆ ನುಗ್ಗೇಳಿ ಮೊಟ್ಟ ಮೊದಲ ದೇವಸ್ಥಾನ ಆಗುರುಗಳೇ? ಇದೆ ಇದೆ ಅಲ್ಲ, ನುಗ್ಗೇಳಿಗೆ ಫಸ್ಟ್ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ. ಸೋಮೇಶ್ವರ ಅದಾದ ನಂತರ ಆಗಿದ್ದಿದೆಯಾ? ಇದು ಸದಾಶಿವ. ಇಲ್ಲಿ ನವಗ್ರಹ ಲಿಂಗ, ನವಗ್ರಹಗಳನ್ನು ಈಗ ಮಾಡಿರೋದ ಇಲ್ಲ ಹೊಯ್ಸಳ ಕಾಲದಲ್ಲಿ ಇದೆ ಗುರು? ಈಗ ಮಾಡಿರೋದು ರೀಸೆಂಟ್ ಆಗಿ. ಇದು ಏನೋ ಸಂಶೋಧನೆ ಮಾಡ್ಬೇಕಾರೆ ಮಾಡಿರೋದು. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಇಷ್ಟಿದೆ. ಇವೆಲ್ಲ ವಿಗ್ರಹ ಇಲ್ಲ ಸಿಕ್ಕಿರೋದ ಏನು ಸ್ಟಾರ್ಟಿಂಗ್ ಇತ್ತು? ಇಲ್ಲಿ ಏನೋ ಹಗ್ಗಿ ಬೇಕಾದ್ರೆ ಸಿಕ್ಕಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಅದು ಅಷ್ಟಾಗಿ ಗೊತ್ತಿಲ್ಲ. ಅದನ್ನ ಪ್ರತಿಷ್ಠಾಪನೆ ಮಾಡಿರೋದು ಈ ದೇವಸ್ಥಾನಕ್ಕೆ ಬರಂಗಿದ್ರೆ ಫೋನ್ ಮಾಡ್ಕೊಂಡಾರ ಬರ್ಬೋದು, ಇಲ್ಲ ನಮ್ಮ ಅಪ್ಪವ್ರ ಇರ್ತಾರೆ, ನಾವು ಆರ ಇರ್ತೀವಿ, ಬಂದ್ರೆ ಎಲ್ಲ ಮಾಹಿತಿ ಎಲ್ಲ ಕೊಡ್ತೀವಿ. ಮತ್ತೆ ನಮ್ ನಂಬರ್ ಬಂದು 9686801172. ಯಶಸ್ ಅಪ್ಪವ್ರ ಹೆಸರು ಬಂದು ರಘು ದೀಕ್ಷಿತ್ ಅಂತೇಳಿ, ಅವ್ರ ನಂಬರ್ ಸಹ ಹೇಳಿ 9901252523. ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇವ್ರ ನಂಬರ್ನ, ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬಲ್ಲಿ. ಗುರುಗಳ ಇದು ಎಷ್ಟು ಗಂಟೆ ಟೈಮಿಂಗ್ಸ್ ಏನಂತ ಹೇಳ್ಬಿಡ್ತೀರ ದೇವಸ್ಥಾನ? ಟೈಮಿಂಗ್ಸ್ ಏನಿಲ್ಲ, ಬೆಳಗ್ಗಿಂದ ಸಂಜೆ ತನಕ ಯಾವಾಗ ಬಂದ್ರು ನಮ್ ಫೋನ್ ನಂಬರ್ ನ ಮುಖಾಂತರ ಬಂದ್ರೆ ನಾವು ತೆಗ್ದಿ ನಾವು ಯಾರೇ ಬಂದ್ರು ಪೂಜೆ ಮಾಡ್ಕೊಡ್ತೀವಿ. 365 ದಿವಸನು ತೆಗ್ದಿರ್ತೀವಿ. ಯಾವತ್ತು ಕ್ಲೋಸ್? ಕಾರ್ತಿಕ ಮತ್ತೆ ಧನುರ್ಮಾಸ ಮತ್ತೆ ಗಣಪತಿ ಈ ಮೂರು ಸಹ ನಡೆಯುತ್ತೆ, ಮತ್ತೆ ರಥೋತ್ಸವ ಎಲ್ಲ ಸಹ ನಡೆಯುತ್ತೆ. ಇನ್ನ ಮುಂದಿನ ತಿಂಗಳು ಆಷಾಢ ಮಾಸ ಶುರು ಆಗ್ತಾ ಇದೆ, ಬನ್ನಿ ಎಲ್ಲ. ಖಂಡಿತ ಸರಿ ಗುರುಗಳಾಯ್ತು. ಕಾಲು ಸ್ಟಾಫನ ಯಾರ ಓದಂಗಿದ್ರೆ ಓದ್ಬೋದು. ಓದಕ ಸಾಧ್ಯ ಐತೆ ಗುರುಗಳೇ? ಒಂದ್ಸ್ವಲ್ಪ ಸ್ವಲ್ಪ ಅರ್ಥ ಆಗುವಂತವ್ರಿದ್ರೆ ಬಂದಿವಿ, ಓದ್ಕೊಂಡು ಅರ್ಥ ಮಾಡ್ಕೋಬಹುದು. ಈಗ ಕನ್ನಡದಲ್ಲೇ ಫುಲ್ ಬರ್ದಿರೋದು? ಹಳೆ ಕನ್ನಡ. ಮತ್ತೆ ಅಲ್ಲೂ ಇದೆ, ಇಲ್ಲೂ ಇದೆ, ಅಲ್ಲೂ ಸಹ ಇದೆ.
ಹೌದು ಲಕ್ಷ್ಮೀ ನರಸಿಂಹ, ಅದು ತ್ರಿಕುಟಾಚಲ, ಇದು ದ್ವಿಕುಟಾಚಲ ಅಂತ ಹೇಳಿ. ದ್ವಿಕುಟಾಚಲ ಇದು ಎರಡು ಗರ್ಭಗುಳಿ ಉಳ್ಳದು, ಅದು ತ್ರಿಕುಟಾಚಲ, ಇದು ದ್ವಿಕುಟಾಚಲ. ಅದು ಎರಡು ಗರ್ಭ, ಅಲ್ಲಿ ಮೂರು ಗರ್ಭಗುಡಿ ಇದೆ, ಇದು ಎರಡು ಗರ್ಭಗುಡಿ. ಆದ್ರೆ ಈ ಟೈಪ್ ಇದ್ರೆ ಗರ್ಭಗುಡಿ ಎರಡಿದ್ರೆ ದ್ವಿಕುಟ, ಅದು ತ್ರಿಕುಟ. ಅಲ್ಲಿ ಆ ಕಡೆ ಕೃಷ್ಣ, ಈ ಕಡೆ ಕೇಶವ, ಆ ಕಡೆ ನರಸಿಂಹ ಇರೋದ್ರಿಂದ ಅದು ತ್ರಿಕುಟ, ಇದು ದ್ವಿಕುಟ. ಯಾವತ್ತೇ ಬಂದ್ರು ನಾವು ಪೂಜೆ ಮಾಡ್ಕೊಡ್ತೀವಿ, ಬನ್ನಿ ನೋಡಿ. ಬಸ್ ಮುನ್ನೂರ 360 ದಿವಸ ಇರ್ತಾರೆ ಅಂತ ಹೇಳ್ತಾರೆ ಇವರು. ಯಾವತ್ತಾರು ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರ್ ಮೊಬೈಲ್ ನಂಬರ್ ಇವರ. ಕೃಷ್ಣಂದು ಕಿಂಡಿ ನೋಡಿರ್ಬೋದು, ಇದನ್ನು ಸಹ ಆಗಿನ ಕಾಲದಲ್ಲಿ ಏನಕ್ಕೋ ಕಿಂಡಿ ಮಾಡಿದ್ದಾರೆ ಕೃಷ್ಣನ್ ಟೈಪ್ ಅಲ್ಲೇ. ಈ ಕಿಂಡಿ ಒಳಗೆ ಏನೋ ದರ್ಶನ ಮಾಡ್ತಿದ್ರು, ಏನೋ ಗೊತ್ತಿಲ್ಲ. ನೀಟಕ್ಕೆ ಕಾಣುತ್ತೆ, ಇದು ಕೆಳಗಡೆ ಎಲ್ಲ ಕಾಣ್ತಾ, ಕೆಳಗಡೆ ಎಲ್ಲ ಕಾಣ ಸಹ ಕಾಣುತ್ತೆ, ಆ ಕಡೆಯಿಂದನೂ ಸಹ ಕಾಣುತ್ತೆ, ವಿಶೇಷವಾಗಿ ಇರುತ್ತೆ ನೋಡ್ಬೋದು. ನೋಡಿ ಬಸ್ 360 ದಿವಸ ಇರ್ತಾರೆ ಅಂತ ಹೇಳ್ತಾರೆ ಇವರು. ಯಾವತ್ತಾರು ಬಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರ್ ನೇಮ್ ಎಲ್ಲ ಹಾಕಿರ್ತೀನಿ, ಬರ್ಬೇಕಾದ್ರೆ ಒಂದು ಕಾಂಟ್ಯಾಕ್ಟ್ ಮಾಡ್ಕೊಂಬಲ್ಲಿ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಮಾತ್ರ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಬಲ್ಲಿ ದೇವಸ್ಥಾನ ಸೂಪರ್ ಆಗಿದೆ, ಹೊಯ್ಸಳ ಕಾಲದಲ್ಲಿ ನಿರ್ಮಿತವಾಗಿರೋದು. ಬಂದ್ ಸೊಸೆ ಕಾಂಟ್ಯಾಕ್ಟ್ ಮಾಡಿ ಒಂದ್ಸತಿ ದೇವಸ್ಥಾನ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.